ಹಾಯ್ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳು ಇತರ ಎಸ್ ಎಸ್ ಬಿ ಕ್ಲಾಸ್ ಅಪ್ಡೇಟ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಸಾಕಷ್ಟು ವಿದ್ಯಾರ್ಥಿಗಳು ಏನಾಗಿದ್ದರೆ ಮುಂಚೆ ಬಂದುಬಿಟ್ಟು ಸಾಕಷ್ಟು ಸ್ಯಾಂಕ್ಷನ್ ಆಗಿತ್ತು, ಬಟ್ ಈಗ ಜೀರೋ ದೊರಕಿದೆ. ಅದು ಅದ್ರ ಬಗ್ಗೆ ವಿದ್ಯಾರ್ಥಿಗಳು ತಲೆ ಕೆಡವಿ. ರೀಸೆಂಟ್ ಪ್ರಕಾರ ಡಿಪಾರ್ಟ್ಮೆಂಟಿಂದ ಪ್ರಾಬ್ಲಮ್ ಆಗಿರೋ ಕಾರಣ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ಓಲ್ಡ್ ಆಗಿದೆ, ಅದಕ್ಕೋಸ್ಕರ ಸ್ಯಾಂಕ್ಷನ್ ಆಗಿ ಬಂದುಬಿಟ್ಟು ಜೀರೋ ಆಗಿದೆ. ಬಟ್ ಅದು ಮತ್ತೆ ರೀಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಮಾಹಿತಿ ಬಂದಿದೆ. ಬಟ್ ಯಾವಾಗುತ್ತೆ ಅಂತ ಏನು ಕೂಡ ಅಫಿಷಿಯಲ್ ಮಾಹಿತಿ ಕೂಡ ಬಂದಿಲ್ಲ. ಅದಕ್ಕೋಸ್ಕರ ಮತ್ತೆ ಜೀರೋ ಆಗಿರೋದಕ್ಕೆ ವಿದ್ಯಾರ್ಥಿಗಳು ತಲೆಗೆಡಿಸ್ಕೊಬಿಡಿ. ನಂತರ ಎರಡನೇ ಅಪ್ಡೇಟ್ ಬಂದುಬಿಟ್ಟು ಯಾವ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಸ್ಕಾಲರ್ಶಿಪ್ ಮೂರು ಸ್ಯಾಂಕ್ಷನ್ ಆಗಿಲ್ಲ. ಇನ್ ಕೇಸ್ ಅವರು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಾಗಿ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಬಿಟ್ಟು ಹೊರತುಪಡಿಸಿ ಬೇರೆ ಯಾವುದೇ ವಿದ್ಯಾರ್ಥಿಗಳಿಗೆ ಇನ್ನೂ ಕೂಡ ಒಂದೇ ಒಂದು ರೂಪಾಯಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿರಲ್ಲ. ಆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದರೆ ಇನ್ ಕೇಸ್ ಮೇಂಟೆನ್ ಅಮೌಂಟ್ ಆಗಲಿ ಮತ್ತು ಫೀಸ್ ರಿಮೇಸ್ಮೆಂಟ್ ಆದರೆ ಕೂಡ ಅದು ಸ್ಯಾಂಕ್ಷನ್ ಬಿಟ್ಟು ಓಲ್ಡ್ ಆಗಿರುತ್ತೆ. ಅವ್ರದ್ದು ಸ್ಕಾಲರ್ಶಿಪ್ ಅಮೌಂಟ್ ಬಂದುಬಿಟ್ಟು ಓಲ್ಡ್ ಆಗಿರುತ್ತೆ. ಅದು ಎಲ್ಲಿ ಓಲ್ಡ್ ಆಗಿರುತ್ತೆ ಅಂದರೆ ನಿಮ್ಮ ಇಲಾಖೆಯಲ್ಲಿ ಓಲ್ಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ಮ ತಾಲೂಕು ಆಫೀಸಿಗೆ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ನಿಮ್ಮದು ಒಂದೇ ಒಂದು ರೂಪಾಯಿ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಂದರೆ ನೀವು ಅಲ್ಲಿ ತಾಲೂಕು ಆಫೀಸಿಗೆ ಹೋಗಿ ಅವರು ಅಪ್ರೂವ್ ಮಾಡಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬಂದುಬಿಟ್ಟು ರಿಲೀಸ್ ಶೋ ಮಾಡುತ್ತೆ. ನಿಮಗೆ ಎಷ್ಟು ಸ್ಕಾಲರ್ಶಿಪ್ ಬರಬೇಕು ಅಷ್ಟು ಸ್ಯಾಂಕ್ಷನ್ ಆಗಿ ನಂತರ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಖಾತೆಗೆ ಅಮೌಂಟ್ ಬರ್ತದೆ. ಅದಕ್ಕೋಸ್ಕರ ಯಾವುದು ಇನ್ನೂ ಕೂಡ ಸ್ಯಾಂಕ್ಷನ್ ಆಗಿರೋ ವಿದ್ಯಾರ್ಥಿಗಳಿಗೆ ಅವರು ಬೇಗ ತಮ್ಮ ತಾಲೂಕು ಆಫೀಸ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ತಮ್ಮ ಎಸ್ ಎಸ್ ಬಿ ಐ ಡಿ ಕೊಟ್ಟು ಈ ಥರ ಪ್ರಾಬ್ಲಮ್ ಆಗಿ ಅಂತ ಹೇಳಿ ಬೇಗ ಅಲ್ಲೇ ಅಪ್ರೂವ್ ಮಾಡಿಸ್ಬೇಕಾಗುತ್ತೆ. ಇಲ್ಲ ನಮಗೆ ಒಂದೇ ಒಂದು ರೂಪಾಯಿ ಸ್ಕಾಲರ್ಶಿಪ್ ಕೂಡ ಬಿಡೋದಿಲ್ಲ. ಇದು ಇಂಪಾರ್ಟೆಂಟ್ ಅಪ್ಡೇಟ್ಸು. ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಹೊರತುಪಡಿಸಿ ಬೇರೆ ವಿದ್ಯಾರ್ಥಿಗಳಿಗೆ ಯಾರು ಬಂದಿಲ್ಲ ಅವರಿಗೆ ಹೋಗಿ ಚೆಕ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀನಿ ಅಂತ ಹೇಳೋ ಪ್ರಕಾರ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ಹೋಗಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ನಿಮ್ಮದು ಅಪ್ಲಿಕೇಶನ್ ವೆರಿಫೈಡ್ ಬೈ ಆಫೀಸರ್ ಬಿಟ್ಟು ಇನ್ನೆಲ್ಲ ಅಪ್ಲಿಕೇಶನ್ ವೆರಿಫೈಡ್ ಬೈ ಆಫೀಸರ್ ಎಸ್ ಆಗಿ ಇನ್ ಕೇಸ್ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತ ಕೂಡ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳು ಕೂಡ ನಿಮ್ಮ ತಾಲೂಕು ಆಫೀಸ್ನ ಹೋಗಿ ಭೇಟಿ ಮಾಡಬೇಕಾಗುತ್ತೆ. ಅಲ್ಲಿ ನಿಮ್ಮದು ಅಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲ ಅಪ್ರೂವ್ ಮಾಡಿದ್ರೆ ನಂದು ಸ್ಕಾಲರ್ಶಿಪ್ ಆ್ಯಸ್ ಯೂಸ್ವಲ್ ಬರಲ್ಲ. ಮತ್ತು ಇನ್ನೊಂದು ಅಪ್ಡೇಟ್ ಬಂದುಬಿಟ್ಟು ಸ್ಕಾಲರ್ಶಿಪ್ ಡೇಟ್ ಬಂದುಬಿಟ್ಟು ಎಕ್ಸ್ಟೆಂಡ್ ಆಗಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಯುಎಸ್ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇನ್ನೂ ಯಾವುದೇ ರೀತಿ ಸ್ಕಾಲರ್ಶಿಪ್ ಎಕ್ಸ್ಟೆಂಡ್ ಆಗಿರೋ ಅಪ್ಡೇಟ್ ಬಂದುಬಿಟ್ಟು ಎಸ್ ಎಸ್ ಬಿ ಡಿಪಾರ್ಟ್ಮೆಂಟಿಂದ ಇನ್ನೂ ಬಂದಿಲ್ಲ. ಬಟ್ ಎಕ್ಸ್ಟೆಂಡ್ ಆಗೋ ಸಾಧ್ಯತೆ ಜಾಸ್ತಿ ಇದೆ. ಬಟ್ ನಿಮ್ಮದು ಯುಎಸ್ ಬಂದಿಲ್ಲ ಕಾರಣ ನಿಮ್ಮ ಕಾಲೇಜ್ನ ಕಂಡಕ್ಟ್ ಮಾಡಿ ಬೇಗ ಪ್ರಾರಂಭ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಅಥವಾ ನಿಮ್ಮ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ಲ ಅದನ್ನು ಹಾಕಿ ಬೇಗ ಅಪ್ಲೈ ಮಾಡಬೇಕಾಗುತ್ತೆ ಮಾಡ್ಬೋದು. ಅದು ಕೂಡ ಕಾಲೇಜ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಇದು ಇವತ್ತಿನ ಅಪ್ಡೇಟ್.